ಶರಣ ಬಂಧುಗಳೇ ಶರಣು ಶರಣಾರ್ಥಿಗಳು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರ ಜೀವನದ ಸಾಧನೆಗಳನ್ನು ನಾವು ನೋಡ್ತಾ ಬಂದಿದ್ದೀವಿ 20 ವರ್ಷಗಳ ಆ ಒಂದು ಸಂಚಾರದಲ್ಲಿ ಆ ಶಿವಜ್ಞಾನವನ್ನು ಭಕ್ತರಿಂದಕ್ಕೆ ಬಿರುತ್ತಾ 6 ವರ್ಷ ಆ ಒಂದು ಅನುಷ್ಠಾನ ಏಕಾಂತವಾಸದಲ್ಲಿ ಇದ್ದುಕೊಂಡು ತಿರ್ಗ ಗುರುಗಳ ದರ್ಶನಕ್ಕೆ ಅಂತ ಮಠಕ್ಕೆ ಬರ್ತಾ ಇದ್ದಾರೆ ಗುರುಗಳ ಅಪ್ಪಣೆಯಂತೆ ಆ ಒಂದು ಗಚ್ಚಿನ ಮಠದಲ್ಲಿಯೇ ಇರುವಂತ ವ್ಯವಸ್ಥೆ ಆಗ್ತದೆ ಅವರಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಗುರುಗಳು ಅಂದಾಗ ನನಗೆ ಯಾವುದೇ ಒಂದು ಪಟ್ಟ ಬೇಡ ಯಾವುದೇ ಮಠದ ಅಧಿಕಾರ ಬೇಡ ಕೇವಲ ನಿಮ್ಮ ಸೇವೆಯನ್ನು ಮಾಡ್ಕೊಂಡಿರ್ತೀನಿ ಅಂದ್ರೆ ಮಾತ್ರ ಮಠದಲ್ಲಿ ಇರ್ತೀನಿ ಎನ್ನುವಂತ ವಿಚಾರವನ್ನ ಇಲ್ಲಿ ಶಿವಯೋಗಿಗಳವರು ಗುರುಗಳಿಗೆ ತಿಳಿಸುತ್ತಾರೆ ನಿಜವಾದ ವಿರಕ್ತಿ ಅಂದ್ರೆ ಇದು ತಾನೆ ಇಲ್ಲಿ ತಮ್ಮ ಒಂದು ಮಠದಲ್ಲಿ ಇರಬೇಕು ಅಂದ್ರೂ ಕೂಡ ಯಾವ ಕಾಲಕ್ಕೆ ಏನು ಬರ್ತಿತ್ತು ಅದನ್ನ ಮಾತ್ರ ಅಲ್ಲಿ ಸ್ವೀಕಾರ ಮಾಡ್ತಾ ಇದ್ದರು ಪ್ರಸಾದವನ್ನಾಗಲಿ ಅಥವಾ ಏನೇ ಇರಲಿ ಬೇಕು ಅದು ಬೇಕು ಇದು ಬೇಕು ಎನ್ನುವಂತ ವಿಚಾರಣೆ ಇರಲಿಲ್ಲ ಕೇವಲ ನಿರ್ಲಿಪ್ತ ಭಾವನೆಯಿಂದ ಯಾವಾಗಲೂ ಶಿವಯೋಗದ ಒಂದು ಅನುಸಂಧಾನದಲ್ಲಿ ಶಿವಯೋಗಿಗಳವರು ಇರ್ತಾ ಇದ್ದರು ಇಲ್ಲಿ ಅವರು ಪೂಜೆಗೆ ಕುಳಿತಾಗ ಯಾರೋ ಭಕ್ತರು ಪ್ರಸಾದವನ್ನು ತಂದು ಕೊಡ್ತಾ ಇದ್ದರು ಅವರು ಶಿವಪೂಜೆಯನ್ನು ಮುಗಿಸಿ ಆ ಸಮಯಕ್ಕೆ ಪ್ರಸಾದ ಬಂದ್ರೆ ತೆಗೆದುಕೊಳ್ತಾ ಇದ್ದರು ಇಲ್ಲ ಅಂದ್ರೆ ಕೇವಲ ಪಾದೋತ್ಕವನ್ನು ತೆಗೆದುಕೊಂಡು ಎದ್ದು ಬಿಡ್ತಾ ಇದ್ದರು ಈ ದಿನ ಶಿವನಿಚ್ಛೆ ಇಲ್ಲ ಅಂತ ಕಾಣ್ತದೆ ಅಂತ ಹಾಗಂದು ಯಾಕೆ ಪ್ರಸಾದ ತಂದು ಕೊಡಲಿಲ್ಲ ಯಾಕೆ ಬೇಗ ಬರಲಿಲ್ಲ ಅಂತ ಒಂದು ದಿನನಾದರೂ ಭಕ್ತರ ಮೇಲೆ ಆಗ್ರಹವೇ ಛೇ ಛೇ ಇಲ್ಲ ಇಲ್ಲ ಬೇರೆದವರು ಅಯ್ಯೋ ಈ ದಿನ ಶಿವಯೋಗಿಗಳವರಿಗೆ ಪ್ರಸಾದನೆ ಆಗಲಿಲ್ಲ ಭಕ್ತರು ಬೇಗ ತಂದೆ ಕೊಡಲಿಲ್ಲ ಎಂದು ವಿಚಾರವನ್ನು ಮಾಡಿದಾಗ ಆ ಭಕ್ತರನ್ನೇ ಶಿವಯೋಗಿಗಳವರು ಸಂಭಾಳಿಸ್ತಾ ಇದ್ದರು ಯಾಕೆ ಆ ರೀತಿ ದುಗುಡ ಪಡ್ಕೋತೀರಾ ಈ ದಿನ ಶಿವನ ಇಚ್ಛೆ ಇಲ್ಲ ಅಂತ ಕಾಣುತ್ತೆ ಆ ರೀತಿ ಮಾಡಬೇಡಿ ಎಂದು ಹಸನ್ಮುಖದಿಂದಲೇ ಅವರು ಹೇಳ್ತಾ ಇದ್ದರು ಅಲ್ಲದೆ ಒಂದೊಂದು ಸಾರಿ ಎಂತಹ ವಿರಕ್ತ ಭಾವನೆ ನಿಜವಾದ ಒಂದು ವಿರಕ್ತ ಒಂದು ಮನೋಭಾವನೆ ಅಂದರೆ ಅಲ್ಲಿ ಶಿವಯೋಗಿಗಳವರು ಪೂಜೆಗೆ ಕುಂತಾಗ ಆ ಸೇವಕರ ಅಲಕ್ಷ್ಯದಿಂದ ಸ್ವಲ್ಪ ಪ್ರಸಾದ ಅವರು ಕುಳಿತ ಜಾಗದಿಂದ ಸ್ವಲ್ಪ ಮುಂದೆ ಇಟ್ಟಿದ್ರು ಕೂಡ ಕೈ ಚಾಚಿ ಅದನ್ನು ತೆಗೆದುಕೊಳ್ತಾ ಇರಲಿಲ್ಲಂತೆ ಯಾಕೆ ಅಂದರೆ ಅದು ಕೈ ಚಾಚಿ ತೆಗೆದುಕೊಂಡ್ರೆ ಅದು ಅಂಗದ ಆಸೆ ಆಗ್ತದೆ ಕೈಗೆ ಸಿಕ್ಕಿದಷ್ಟೇ ಪ್ರಸಾದ ತೆಗೆದುಕೊಳ್ಳಬೇಕು ಅಂತ ಹೇಳಿ ಎಷ್ಟು ಕೈಗೆ ಏನು ಸಿಕ್ತದೋ ಅದನ್ನು ಮಾತ್ರ ಅವರು ತೆಗೆದುಕೊಳ್ತಾ ಇದ್ದರು ಕೇವಲ ಸೇವಕರ ಅಜಾರೂಕತೆಯಿಂದ ಎಷ್ಟೋ ಸಲ ಇಂತಹ ಪ್ರಸಾದ ಕೂಡ ತಪ್ಪಿ ಹೋಗ್ತಿತ್ತು ಮತ್ತೂ ಕೂಡ ಅವರು ಸಂತುಷ್ಟರಾಗಿಯೇ ತಮ್ಮ ನಿತ್ಯ ಕರ್ಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದರು ಇದಲ್ಲವೇ ಶರಣ ಬಂಧುಗಳೇ ಶಿವಯೋಗಿಗಳವರ ಒಂದು ದಿವ್ಯ ತೇಜ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಆವ ಪದಾರ್ಥವಾದರೇನು ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ ಕೂಡಲ ಸಂಗಮ ದೇವರ ಒಲಿಸಲು ಬಂದಂತಹ ಪ್ರಸಾದ ಕಾಯವ ಕೆಡಿಸಲಾಗದು ಯಾಕೆ ಇಂತಹ ಒಂದು ದೊಡ್ಡ ಗುಣ ಅವರಲ್ಲಿ ಬರ್ತಿತ್ತು ಅಂದರೆ ಪ್ರತಿದಿನ ಇಂತಹ ವಚನಗಳನ್ನು ಪಾರಾಯಣ ಮಾಡ್ತಾ ಇದ್ರಲ್ಲ ಒಲ್ಲೆನೆಂಬುದು ವೈರಾಗ್ಯ ಒಲಿವೆನೆಂಬುದು ಕಾಯಗುಣ ಆವ ಪದಾರ್ಥ ಆದಡೇನು ತಾನಿದ್ದೊಡೆಗೆ ಬಂದಿದೆ ಲಿಂಗಾರ್ಪಿತ ಭೋಗಿಸುವುದೇ ಆಚಾರ ಕೂಡಲ ಸಂಗಮ ದೇವ ಪರಮಾತ್ಮನನ್ನು ಒಲಿಸಲು ಬಂದಂತಹ ಪ್ರಸಾದ ಕಾಯ ಕೆಡಿಸಲಾಗದು ಎನ್ನುವಂತಹ ವಚನಗಳನ್ನು ನಿತ್ಯ ಪಠಣ ಮಾಡೋದ್ರಿಂದ ಅವರ ಅರಿವಿಗೆ ಈ ಒಂದು ಅನುಭವಗಳು ಬರ್ತಾ ಇದ್ವು ಅಂತ ಅನಿಸ್ತದೆ ಇಂತಹದೇ ಬೇಕು ಎನ್ನುವಂತಹ ಅಂಗಗುಣ ಅಂದರೆ ಆ ಒಂದು ವಿಷಯಗಳು ಆ ಇಂದ್ರಿಯಗಳು ಯಾವಾಗಲೂ ಇಳಿಮುಖವಾಗಿಯೇ ದೇಹದ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಮಾತ್ರ ಮನಸ್ಸು ಹೋರಾಡ್ತಾ ಇರ್ತದೆ ಅಂದರೆ ಇಂದ್ರಿಯಗಳಿಗೆ ದಾಸನಾಗಿ ಬಿಟ್ಟಿರ್ತದೆ ಆದರೆ ಜನಸಾಮಾನ್ಯರಿಗೆ ಇಂದ್ರಿಯಗಳು ದಾಸನಾದರೆ ಜನಸಾಮಾನ್ಯ
ಶಿವಯೋಗಿಗಳು ಅಲ್ಲಿ ಅಂತಹ ಅಚಾತುರ್ಯವನ್ನು ಮಾಡ್ತಾ ಇರಲಿಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಇಂತಹ ಸತ್ಯವನ್ನು ನಿತ್ಯ ನಿತ್ಯ ಪಾರಾಯಣ ಮಾಡ್ತಿರೋದ್ರಿಂದ ಇಂತಹ ಗುಣಗಳು ಅವರಲ್ಲಿ ಅಳವಟ್ಟುಗೊಂಡು ಬಿಟ್ಟಿದ್ರು. ಈ ದೇಹವು ಶಿವನನ್ನು ಒಲಿಸಲು ಬಂದಂತಹ ಪ್ರಸಾದ ಕಾಯ, ಅದಕ್ಕೆ ಇಂಥದೇ ಬೇಕು, ಇಂತಹದು ಬೇಡ ಎನ್ನುವಂತಹ ವಿಚಾರವನ್ನು ಮಾಡದೆ ತಾವಿದ್ದಡೆಗೆ ಏನು ಬರ್ತದೋ ಅದು ಶಿವನೇ ಕಳಿಸಿಕೊಟ್ಟಿದ್ದಾನೆ ಪ್ರಸಾದ ಎಂದು ಅಲ್ಲಿ ಅದನ್ನು ಸ್ವೀಕರಿಸ್ತಾ ಇದ್ದರು ಮುರುಗೇಂದ್ರ ಶಿವಯೋಗಿಗಳವರು. ಇಲ್ಲಿ ಕೆಲವರು ಈಗ ಬಹಳ ನಿಯಮಗಳ ಇಟ್ಟುಕೊಂಡಿರ್ತಾರೆ. ಕೆಲವು ಸ್ವಾಮೀಜಿಗಳನ್ನು ನೋಡಬೇಕು, ಇಂಥದೇ ಹೂ ಬೇಕು, ಇಂಥದೇ ಹಾಲು ಬೇಕು, ಇಂಥದೇ ನೀರು ಬೇಕು, ಇಂಥ ಯಾವುದೇ ನಿಯಮಗಳನ್ನು ಇಲ್ಲಿ ಶಿವಯೋಗಿಗಳವರು ಇಟ್ಕೊಂಡಿರಲಿಲ್ಲ. ಒಂದು ಸಾರಿ ಒಬ್ಬ ಭಕ್ತ, ಶಿವಯೋಗಿಗಳ ಹತ್ರ ಇರುವಂತಹ ಒಬ್ಬ ಭಕ್ತ, ಅವನು ಹಾಲ ನಿಯಮ ಇಟ್ಕೊಂಡಿದ್ದನಂತೆ. ಅಂದರೆ ಅನ್ನ ಹಾಲನ್ನೇ ಊಟ ಮಾಡೋದು, ನಾನು ಬೇರೆ ಏನು ತಗೊಳಂಗಿಲ್ಲ ಎನ್ನುವಂತಹ ವಿಚಾರವನ್ನು. ಏನಪ್ಪ ಪ್ರಸಾದ ಮಾಡೋ ಅಂದಾಗ, ಇಲ್ಲ ನನಗೆ ಅನ್ನ ಹಾಲು ಬೇಕು, ಈ ದಿನ ಹಾಲಿಲ್ಲ ಅಂತಂದಾಗ ಅವರು ನಕ್ಬಿಟ್ರಂತೆ. ನಕ್ಕು ಸುಮ್ಮನೆ ಮುಂದೆ ಹೋಗ್ತಾರೆ, ಏನು ಹೇಳೋದಲ್ಲ. ಅವರು ಅನ್ಕೊಂತಾರೆ, ಇಲ್ಲಿ ಆ ಶರಣರ ವಚನದಿಂದ ಹೇಳ್ತಾರೆ ಅವರು, ಇಲ್ಲಿ ಹಾಲ ನಿಯಮ ಹಿಡಿದವರು ಬೆಕ್ಕಾಗಿ ಹುಟ್ಟುವರು, ಕಡಲೆ ನಿಯಮ ಹಿಡಿದವರು ಕುದುರೆಯಾಗಿ ಹುಟ್ಟುವರು, ಪುಷ್ಪದ ನಿಯಮ ಹಿಡಿದವರು ದುಂಬಿಯಾಗಿ ಹುಟ್ಟುವರು, ಅಗ್ಗವಣಿಯ ನಿಯಮ ಹಿಡಿದವರು ಕಪ್ಪೆಯಾಗಿ ಹುಟ್ಟುವರು. ಇದು ಷಟಸ್ಥಲಕ್ಕೂ ಹೊರಗು, ಭಕ್ತಿ ನಿಷ್ಠೆ ಇಲ್ಲದವರ ಕಂಡಡೆ ಮೆಚ್ಚ ನಮ್ಮ ಗುಹೇಶ್ವರನು. ಈ ಹಾಲಿನ ನಿಯಮ, ನೀರಿನ ನಿಯಮ, ಹೂವಿನ ನಿಯಮ ಇರೋದ್ಕಿನ್ನ ಇಲ್ಲಿ ಹೇಳ್ತಾರೆ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಪರಮಾತ್ಮನನ್ನು ಒಲಿಸ್ಬೇಕಾದ್ರೆ ನಮ್ಮಲ್ಲಿ ಸರ್ವಾರ್ಪಣ ಭಾವ, ಈ ಕಾಯವನ್ನು ನಮ್ಮ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಿಸಬೇಕೇ ಹೊರತು, ನಾವು ಏನೇನೋ ನಿಯಮ ಹಿಡಿದ್ರೆ, ಏನೇನೋ ಪೂಜೆ ಮಾಡಿದರೆ, ಏನೇನೋ ವೃತ ಮಾಡಿದರೆ ಪರಮಾತ್ಮ ಒಲಿತಾನೆ ಎನ್ನುವಂತಹ ಸುಳ್ಳು, ಆ ಸುಳ್ಳನ್ನು ಇಲ್ಲಿ ಶರಣರು ಎಂದೂ ಕೂಡ ಮೆಚ್ಚೋದಿಲ್ಲ ಅಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಲೋಕದ ಜನರಿಗೆ ತೋರಿವಂತಹ ಭಕ್ತಿನೇ ಹೊರತು ಪರಮಾತ್ಮನನ್ನು ಮೆಚ್ಚಿಸಲು ಮಾಡುವಂತಹ ವೃತಗಳೇನೂ ಅಲ್ಲ ಶರಣ ಬಂಧುಗಳೇ. ಈ ರೀತಿ ಉಪವಾಸ ವನವಾಸ ಮಾಡಿ ದೇವ್ರನ್ನ ಒಲಿಸ್ತೀನಿ ಅಂತ ಹೋಗ್ತಾರಲ್ಲ ಇವರೆಲ್ಲ, ಲಿಂಗ ಭಕ್ತನಿಗೆಂತೂ ಸರಿ ಎಂಬೆನಯ್ಯ. ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ, ವಾರ ಶ್ರೇಷ್ಠನೋ ಅಥವಾ ಪರಮಾತ್ಮ ಶ್ರೇಷ್ಠನೋ ಶರಣರು ಕೇಳ್ತಾರೆ ಇಲ್ಲಿ. ಅದಕ್ಕೆ ಇದು ಕಾರಣ, ದಿನ ವಾರಗಳು ಶ್ರೇಷ್ಠವೆಂದು ಏಕಭುಕ್ತೋಪಾಸಂಗಳ ಮಾಡುವ ಭಕ್ತಂಗೆ ಕುಂಭೀಪಾತಕ ನರಕ ತಪ್ಪದು ಕೂಡಲ ಸಂಗಮ ದೇವ ಅಂತಿಂತ ಎಚ್ಚರಿಕೆಯನ್ನು ಕೊಟ್ಟಿಲ್ಲ ಇಲ್ಲಿ ಶರಣ ಬಂಧುಗಳೇ. ಶರಣರು ಇಲ್ಲಿ ನೀನು ಏನಾದರೂ ದೇವ್ರಿಗೆ ಈ ರೀತಿ ನೀನು ಮೋಸ ಮಾಡ್ತಾ, ನೀನು ಅದು ಮಾಡಿದರೆ ಒಲಿತೀಯ, ಇದು ಮಾಡಿದರೆ ಒಲಿತೀಯ ಅಂತಂದರೆ ನೀನು ನಿನಗೆ ಕುಂಭೀಪಾತಕ ನರಕ ತಪ್ಪದು ಎಂದು ಕಠೋರವಾಗಿ ಆ ಒಂದು ಮನುಕುಲದ ಮನುಷ್ಯನ ಆ ಮನಸ್ಸನ್ನು ಅಜ್ಞಾನದಲ್ಲಿ ತುಂಬಿರುವಂತಹ ಈ ಮನಸ್ಸನ್ನು ಪರಿವರ್ತನೆಗೊಳಿಸಲು ಇಂತಹ ಕಟು ನುಡಿಗಳನ್ನು ಕೂಡ ಇಲ್ಲಿ ಶರಣರು ಹೇಳ್ತಾರೆ. ಯಾಕೆಂದರೆ ಜಿಡ್ಡುಗಟ್ಟಿದ ಮನಸ್ಸಿಗೆ ಸ್ವಲ್ಪ ಬೇಕಾಗ್ತದೆ, ಕಠೋರವಾದ ಎರಡು ನುಡಿಗಳು ಕೂಡ ಬೇಕಾಗ್ತದೆ. ಅದಕ್ಕೆ ನೀನು ಈ ರೀತಿ ಏನಾದರೂ ಮಾಡಿದರೆ ದಿನ ಶ್ರೇಷ್ಠವೋ ಲಿಂಗ ಶ್ರೇಷ್ಠವೋ ಪರಮಾತ್ಮನ ಹೆಸರಿನಲ್ಲಿ ನೀನು ಆ ವಾರಗಳನ್ನು ಏಕೆ ದೂರ್ಕೊಳ್ತಾ ಇದೀಯಾ? ಅಂದರೆ ಸೋಮವಾರ ಬೇಡವೇ, ಮಂಗಳವಾರ ಕೆಟ್ಟದ್ದೆ, ಸೋಮವಾರ ಕೆಟ್ಟದ್ದೆ, ಬುಧವಾರ ಕೆಟ್ಟದ್ದೆ, ಇದಲ್ಲ. ಪರಮಾತ್ಮನನ್ನು ಒಲಿಸ್ಬೇಕಾದ್ರೆ ಲಿಂಗ ಶ್ರೇಷ್ಠ ಸತ್ಯವನ್ನು ಅರಿತು ನೀನು ಮಾಡು ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಂಗ ಉಳ್ಳನ್ನಕ್ಕ ಶಿವಲಿಂಗ ಪೂಜೆಯ ಮಾಡಲೇಬೇಕು. ದೇಹ ಐತಿ ಅನ್ಬೇಕಾರೆ ಪರಮಾತ್ಮನನ್ನು ನಾವು ಪೂಜೆ ಮಾಡಲೇಬೇಕು. ಆತ್ಮನ ಕ್ಷುದೆಯುಳ್ಳನ್ನಕ್ಕ ಬಂದ ಪದಾರ್ಥವ ಲಿಂಗಾರ್ಪಿತವ ಮಾಡಿಕೊಳ್ಳಲೇಬೇಕು. ಈ ದೇಹ ಪೋಷಣೆಗೆ ನಮಗೆ ಆಹಾರ ಬೇಕು, ಅದನ್ನು ಇದು ಪರಮಾತ್ಮ ಕೊಟ್ಟಿದ್ದು ಎನ್ನುವ ಎಚ್ಚರಿಕೆಯಿಂದ ಆ ಲಿಂಗಕ್ಕೆ ಅರ್ಪಿಸಿ ಲಿಂಗ ಭೋಗೋಪಭೋಗಿಯಾಗಿ ಇದೆಲ್ಲ ಆ ಅರಿವು ನಮ್ಮಲ್ಲಿ ಇರಬೇಕು ಎನ್ನುವಂತಹ ಸತ್ಯ. ದೇಹವನ್ನು ಕೊಟ್ಟಾತನೇ ಪರಮಾತ್ಮ, ಆಹಾರವನ್ನು ಕೊಟ್ಟಾತನೇ ಪರಮಾತ್ಮ, ಇದು ನನ್ನದೇನೂ ಅಲ್ಲ,
ತನು ನನ್ನದಲ್ಲ, ಮನ ನನ್ನ ಯಾವುದು ಕೂಡ ನನ್ನದಲ್ಲ, ಇದೆಲ್ಲವೂ ಕೂಡ ಪರಮಾತ್ಮನೇ ನಿಂದೆ ಅಂಥೇಳಿ ಲಿಂಗ ಭೋಗೋಪವಾಗಿ ಭೋಗೋಪಭೋಗಿಯಾಗಿ ಆ ಅರಿವನ್ನು ಅರ್ಥಗೊಂಡು ಪ್ರತಿಯೊಂದು ಕೂಡ ಪರಮಾತ್ಮನ ಪ್ರಸಾದ ಎನ್ನುವಂತಹ ಭಾವನೆ ನಿನಗೆ ಯಾವಾಗ ಬರ್ತದೋ ಆವಾಗ ನೀನು ಜ್ಞಾನಿ ಆಗ್ತಿದೆ. ಇದೇ ಅರಿವಿನ ಬಿತ್ತು, ಇದೇ ನೋಡ್ರಿ ನಿಜವಾದ ಜ್ಞಾನ ಅಂದರೆ ಇದೆ. ಇದೇ ಅರಿವಿನ ಬಿತ್ತು, ಜ್ಞಾನದ ಗೊತ್ತು, ಸರ್ವಮಯದ ಯುಕ್ತಿ, ಈಶಾನ್ಯ ಮೂರ್ತಿ, ಮಲ್ಲಿಕಾರ್ಜುನ ಲಿಂಗವನ್ನರಿಯುವ ಶಕ್ತಿ ಅಂಥೇಳಿ ಇಲ್ಲಿ ಶರಣರು ತಿಳಿಸ್ತಾರೆ. ಅದಕ್ಕೆ ಇಲ್ಲಿ ಭೋಗ ಮಾರ್ಗ, ತ್ಯಾಗ ಮಾರ್ಗ ಎರಡನ್ನೂ ಬಿಟ್ಟು ಶಿವಯೋಗ ಮಾರ್ಗವನ್ನು ಇಲ್ಲಿ ಬಸವಾದಿ ಪ್ರಮಥರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅತಿಯಾದ ಭೋಗವೂ ಬೇಡ, ಅತಿಯಾದ ತ್ಯಾಗವೂ ಬೇಡ. ಇಲ್ಲಿ ಹೆಂಗಿರ್ಬೇಕು ನೀನು ಅಂದರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಶರಣರು ಹೇಳ್ತಾರೆ. ಯಾವ ರೀತಿ ಕುಂಬಾರ ಹುಳುವು ಮಣ್ಣಿನಲ್ಲಿಯೇ ಇದ್ದು ತನ್ನ ಮೈಗೆ ಮಣ್ಣನ್ನು ಹತ್ತಿಸ್ಕೊಳ್ದಂಗಿರ್ತದೋ, ಅದೇ ರೀತಿಯಾಗಿ ಆ ನಾಲಿಗೆಯ ಮೇಲೆ ತುಪ್ಪ ಇಟ್ಟರೂ ಕೂಡ ತುಪ್ಪದ ರುಚಿಯನ್ನು ಸವಿತದೆ ಹೊರತು ನಾಲಿಗೆ ಆ ತುಪ್ಪವನ್ನು ನಾಲಿಗೆ ಅಂಟಿಸ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ಇಲ್ಲಿ ನಾವು ಹೇಗಿರಬೇಕು ಅಂದರೆ, ಸಂಸಾರದಲ್ಲಿ ಇದ್ದು ನಾವು ಇರದಂಗೆ ಆ ಪರಮಾತ್ಮನ ನೆನಹಿನಲ್ಲಿ, ಪರಮಾತ್ಮನ ನೆನಹಿನಲ್ಲಿ ಇದ್ದಾಗ ಮಾತ್ರ ಆ ಶಿವನಿಗೆ ಒಲುಮೆ ಆಗ್ತದೆ ಹೊರತು, ಇದು ನಾನು, ನನ್ನದು, ಇಂದ್ರಿಯ ಭೋಗ ಇದೆಲ್ಲವೂ ಕೂಡ ನಾನು ಸಂಪಾದನೆ ಮಾಡಿದ್ದು, ನಾನು ಗಳಿಸಿದ್ದು, ನಾನು ತಿನ್ನಬೇಕು, ದೇಹ ನಂದು, ಇದೆಲ್ಲ ನಂದು, ಹೊನ್ನು ಹೆಣ್ಣು ಮಣ್ಣು ಎಲ್ಲ ನಂದು ನಂದು ಅಂತಂದರೆ ಇಲ್ಲಿ ಆ ಶರಣರು ಇಂತಹ ಇದನ್ನು ಒಪ್ಪೋದಿಲ್ಲ. ಅದಕ್ಕೆ ಹೇಳ್ತಾರೆ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಇಷ್ಟೇ ವರುಷ ಇಷ್ಟೇ ನಿಮಿಷ ಇರಬೇಕೆಂಬ ಕಟ್ಟುಕರಾರು. ನಾನು ಎಲ್ಲಿಂದ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನಿ, ಯಾವಾಗ ನಾನು ಕರೆಸ್ಕೊಳ್ತಾನೆ ಪರಮಾತ್ಮ ಅನ್ನೋದು ನಮಗೆ ಗೊತ್ತಿಲ್ಲ. ಅವನು ನೀನು ಹುಟ್ಟಿಸಿದಲ್ಲಿ ಹುಟ್ಟಿ ಕೊಂದಲ್ಲಿ ಸಾವುದಲ್ಲದೆ ಎನ್ನ ವಶವೇ ಅಯ್ಯ. ಶರಣರು ಕೇಳ್ತಾರೆ, ನೀನು ಯಾವಾಗ ಹುಟ್ಟಿಸ್ತೀವೋ ಅವಾಗ ನಾನು ಬರಬೇಕಾಗ್ತದೆ, ನಿಂದು ಯಾವಾಗ ಕರೆ ಬರ್ತದೋ ನಾನು ಅವಾಗ ಬರಬೇಕಾಗ್ತದೆ, ನಿನ್ನ ಹತ್ರ ಬರಬೇಕಾಗ್ತದೆ ಎನ್ನುವಂತಹ ಸತ್ಯವನ್ನು ಶರಣರು ಇಲ್ಲೇ ನಮಗೆ ತಿಳಿಯಪಡಿಸಿದ್ದಾರೆ. ಈ ಒಂದು ಜ್ಞಾನವನ್ನು ಅದಕ್ಕೋಸ್ಕರ ಇದ್ಯಾವುದು ಕೂಡ ಈ ತನುವಿನಲ್ಲಿ ವ್ಯಾಮೋಹ, ಮನದಲ್ಲಿ ಭಾವದಲ್ಲಿ ಇಂಥ ವ್ಯಾಮೋಹಗಳನ್ನು ಇಟ್ಟುಕೊಂಡೆ ಪರಮಾತ್ಮನ ನೆನಹಿನಲ್ಲಿ, ಆ ಲಿಂಗದ ನೆನಹಿನಲ್ಲಿ. ಇಲ್ಲಿ ಲಿಂಗ ಅಂದರೆ ಪರಮಾತ್ಮನ ಆ ಒಂದು ಸಾಕಾರ ರೂಪ ಲಿಂಗ, ನಿರಾಕಾರವಾದ ಪರಮಾತ್ಮನ ಸಾಕಾರ ರೂಪವೇ ಲಿಂಗ. ಇದು ಯಾವುದೇ ಹೆಣ್ಣು ಅಲ್ಲ, ಗಂಡು ಅಲ್ಲ. ನಾವು ಏನು ಮಾಡ್ತೀವಿ, ಹೆಣ್ಣು ದೇವರಂತೆ, ಗಂಡು ದೇವರಂತೆ, ಹಾವು ದೇವರಂತೆ, ಏನು ಒಂದೇ ಎರಡೇ? ನಮ್ಮ ಜ್ಞಾನ ಎಷ್ಟು, ನಮ್ಮ ಸೃಷ್ಟಿಗಳು ಎಷ್ಟು? ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದನ್ನು ಮರೆತು ನಾವೇ ದೇವ್ರನ್ನ ಸೃಷ್ಟಿ ಮಾಡುವಂತಹ ಆ ಒಂದು ಮಹತ್ತರವಾದಂತಹ ಜ್ಞಾನಿಗಳು ನಾವಾಗ್ತಾ ಇದ್ದೀವಿ. ಎಂತಹ ಅಂದಮಯ ಒಂದು ವಿಚಾರ ನಮ್ಮದಾಗಿದೆ ಎನ್ನುವುದನ್ನು ನಾವಿಲ್ಲಿ ತಿಳ್ಕೋಬೇಕು ಶರಣ ಬಂಧುಗಳೇ. ಇಂತಹ ಒಂದು ಜ್ಞಾನದ ನಿಲುವು, ಸತ್ಯದ ಅರಿವು ನಮಗೆ ಸಿಗಬೇಕಾದ್ರೆ ವಚನ ಸಾಹಿತ್ಯವನ್ನು ನಮ್ಮದೇ ಆದಂತಹ ಮಾತೃಭಾಷೆಯಲ್ಲಿ ಸರಳವಾಗಿ ಬರೆದಿಟ್ಟು ಹೋದಂತಹ ದಾರಿದೀಪಗಳಾದಂತಹ ವಚನ ಸಾಹಿತ್ಯವನ್ನು ನಾವು ಓದಿದಾಗ ಮಾತ್ರ ನಮಗೆ ಅಲ್ಲಿ ಅರಿವು ಬರ್ತದೆ, ಜ್ಞಾನ ಬರ್ತದೆ, ಆತ್ಮದ ಒಂದು ಜ್ಯೋತಿ ಬೆಳಗ್ತದೆ. ಇಂತಹ ಆ ಒಂದು ಸಾಧನೆಯಿಂದ ಅತಿನಿ ಮುರುಗೇಂದ್ರ ಶಿವಯೋಗಿಗಳವರು ಮಹಾಯೋಗಿಗಳಾದರು. ಇದನ್ನು ಮತ್ತೆ ನಾವು ಮುಂದೆ ನೋಡಬೇಕು ಅಂತಂದರೆ, ಶಿವಯೋಗಿಗಳವರು 20 ವರ್ಷ ದೇಶ ಸಂಚಾರವನ್ನು ಮಾಡಿದ್ಮೇಲೆ ಅಲ್ಲಿ ಸೌದಿ ಗ್ರಾಮದ ಹತ್ತಿರ ಒಂದು ಗುಹೇಶ್ವರ ಗವಿ ಅಂತ ಇರ್ತದೆ. ಗುಹೇಶ್ವರ ಗವಿಯಲ್ಲಿ ಏಕಾಂತವಾಗಿ ಎಲ್ಲ ಸಮಾಜದ ಆ ಒಂದು ರೀತಿ ನೀತಿ, ಸಮಾಜದ ಜನತೆಯ ಅನುಭವಗಳು, ಎಲ್ಲ ರೀತಿಯ ಸುಖ ದುಃಖ ಎಲ್ಲವೂ ಕೂಡ ಅಲ್ಲೇ ಅನುಭವಿಸಿ ಆಯಿತು, ಲೋಕಾನುಭವ ಆಯಿತು. ಈಗ ಏಕಾಂತವಾಸದಲ್ಲಿದ್ದು ನಾ ಅವರು ಶಿವಯೋಗಾನುಸಂಧಾನ ಮಾಡಬೇಕು ಅಂತೇಳಿ ಊರ ಹೊರಗಿನ ಒಂದು ಗವಿಯಲ್ಲಿ, ಆ ಸೌದಿ ಗ್ರಾಮದ ಊರ ಹೊರಗಿನ ಗವಿಯಲ್ಲಿ ಬರ್ತಾರೆ. ಅಲ್ಲಿ ಏಕಾಂತವಾಗಿ ಈ ಶಿವಯೋಗ ಅನುಸಂಧಾನದಲ್ಲಿ ಇರಬೇಕಾದ್ರೆ ಅಲ್ಲಿ ಭಕ್ತರು ಶಿವಯೋಗಿಗಳ ದರ್ಶನಕ್ಕೆ ಅಂಥೇಳಿ ಬರ್ತಾ ಇರ್ತಾರೆ. ಒಂದು ಸಾರಿ ಬಂದಾಗ ಗವಿಯ ಬಾಗಿಲಲ್ಲಿ ಒಂದು ಹೆಬ್ಬಾವು ಮಲಗಿಬಿಟ್ಟಿರ್ತದೆ, ದೊಡ್ಡ ಹಾವು ಅಲ್ಲಿ ಮಲಗಿಬಿಟ್ಟಿರ್ತದೆ. ಅಯ್ಯೋ, ಅದು ಗವಿ ನೋಡಿದರೆ ಚಿಕ್ಕದಿದೆ, ಒಳಗಡೆ ಹಾವು ಹೋಗಿಬಿಟ್ರೆ ದೊಡ್ಡ ಅನಾಹುತ ಆಗಿಬಿಡ್ತದಲ್ಲ ಅಂಥೇಳಿ ಭಕ್ತರು ವಿಚಾರ ಮಾಡುವಷ್ಟರಲ್ಲಿ ಶಿವಯೋಗಿಗಳು ಒಳಗಿನಿಂದ ಹೊರಗೆ ಬರ್ತಾರೆ. ಅವ್ರು ಬಂದ ತಕ್ಷಣ
ಹಾವು ಮುಂದೆ ಸುಮ್ಮನೆ ಹರಿದು ಹೋಗಿಬಿಡುತ್ತದೆ. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಅದೇನು ಏನು ಮಾಡ್ತದೆ, ಅದು ಕೂಡ ಒಂದು ಜೀವಿ ಅಂಥೇಳಿ ಸರಳವಾದಂತಹ ಯಾವುದೇ ಒಂದು ಭಯ ಭೀತಿ ಇಲ್ಲದಂಗೆ ಆ ಭಕ್ತರಿಗೆ ಶಿವಯೋಗಿಗಳವರು ತಿಳಿಯಪಳಿಸ್ತಾರೆ. ಅದಕ್ಕೆ ಶಿವಯೋಗಿಗಳವರಿಗೆ ಆ ಸೌದೆಗಾಮದ ಭಕ್ತರು ಹೇಳ್ತಾರೆ, ಗುರುಗಳೇ ನೀವು ಇಲ್ಲಿ ಇರೋದು ಬೇಡ, ಇಲ್ಲೆಲ್ಲ ಹಾವು ಹುಳ ಉಪ್ಪುಡಿ ಭಾಳ ಇರ್ತವೆ, ನಿಮಗೆಲ್ಲವನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ, ಅಲ್ಲಿ ನೀವು ನಮ್ಮ ಊರೊಳಗೆ ಬಂದು ಗಚ್ಚಿನ ಮಠದಲ್ಲಿ ಇರಬೇಕು ಅಂಥೇಳಿ ಭಕ್ತರು ಬೇಡ್ಕೊಂಡ್ರೂ ಕೂಡ ಅವರು ಹೇಳ್ತಾರೆ, ಇಲ್ಲ ಇಲ್ಲ ಏನೂ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂಥೇಳಿ. ಅಂದರೆ ಯಾವುದೇ ಒಂದು ಭಯ ಭೀತಿ ಅಲ್ಲದೆ, ಅಂದರೆ ಶರಣರು ಶಿವಯೋಗಿಗಳವರು ಯಾವುದಕ್ಕೆ ಅಂಜುತ್ತಿದ್ರು, ಯಾವುದಕ್ಕೆ ಅಂಜುತ್ತಿರಲಿಲ್ಲ ಅನ್ನುವಂತಹ ವಿಚಾರವನ್ನು ಯಾಕೆ ಶಿವಯೋಗಿಗಳವ್ರಿಗೆ ಇಂತಹ ಒಂದು ಧೈರ್ಯ ಸ್ಥೈರ್ಯ ಯಾಕೆ ಬಂದಿತ್ತು ಅಂತಂದರೆ, ಶರಣರ ವಚನಗಳನ್ನು ನಿತ್ಯ ಪಾರಾಯಣ ಮಾಡ್ತಿದ್ರು. ಅವರು ಪಾರಾಯಣ ಮಾಡುವಂತಹ ವಚನದಲ್ಲಿ ಹರಿವ ಹಾವಿಗಂಜೆ ನೋಡಿ, ವಚನದ ಅರ್ಥ ಏನು ಅರ್ಥಗರ್ಭಿತ, ಎಂತಹ ಆತ್ಮಸ್ಥೈರ್ಯವನ್ನು ನಮಗೆ ಕೊಡ್ತವೆ ವಚನಗಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಹರಿವ ಹಾವಿಗಂಜೆ, ಉರಿವ ನಾಲಿಗೆ ಗಂಜೆ, ಸುರಗಿಯ ಮೊನೆಗಂಜೆ, ಸುರಗಿಯ ಮೊನೆಗಂಜೆ, ಒಂದಕ್ಕಂಜುವೆ ಒಂದಕ್ಕಳಕುವೆ, ಪರಧನವೆಂಬ ಪರಸ್ತ್ರೀ ಎಂಬ ಜೂಬಿಂಗಂಜುವೆ, ನಾನಂಜುವೆನಯ್ಯ ಕೂಡಲ ಸಂಗಮ ದೇವ. ಎಂತಹ ವಚನಗಳನ್ನು ನಿತ್ಯ ನಿತ್ಯವೂ ಮನಸ್ಸಿಗೆ ಸಂಸ್ಕಾರವನ್ನು ಕೊಟ್ಟಾಗ ಅಲ್ಲಿ ಹುಲಿ ಬಂದರೂ ಹೆದರಲ್ಲ, ಹಾವು ಬಂದರೂ ಹೆದರಲ್ಲ. ಯಾವುದು ಕಂಜುತ್ತಿದ್ರು ಶರಣರು ಮಹಾತ್ಮರು ಅಂದರೆ ಪರಸ್ತ್ರೀ ಮತ್ತು ಪರಧನ. ನನ್ನದಲ್ಲದಂತಹ ಸಂಪತ್ತಿಗೆ ಅಂಜುತ್ತಾ ಇದ್ರು, ನನ್ನದಲ್ಲದಂತಹ ಆ ಸ್ತ್ರೀಗೆ ಅಂಜುತ್ತಿದ್ರೆ ಹೊರತು, ಯಾ ಹರಿವ ಹಾವಿಗಂಜೆ, ಇವತ್ತು ಹಾವು ಬಂದರೂ ಕೂಡ ಅಲ್ಲಿ ಏನು ಅದೇನು ಮಾಡ್ತದೆ ಬಿಡು, ಹೋಗ್ತದೆ. ಉರಿವ ನಾಲಿಗೆ ಗಂಜೆ, ಬೆಂಕಿ ಬಿದ್ದರೆ ಅಯ್ಯೋ ಬೆಂಕಿ 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 ಅಂತ ನಾವೆಲ್ಲ ಹಾರಾಡ್ತೀವಿ, ಕುಣಿದಾಡ್ತೀವಿ, ಎಲ್ಲಿ ಸುಟ್ಟು ಹೋಗ್ತೀವೋ ನಾಶ ಆಗ್ತೀವಿ ಅಂತ, ಅದಕ್ಕೂ ಕೂಡ ಶರಣರು ಅಂಜಂಗಿಲ್ಲ. ಸುರಗಿಯ ಮೊನೆಗಂಜೆ, ಒಬ್ಬನ ಯಾವನೋ ಬರ್ಚಿ ಹಿಡ್ಕೊಂಡು ಹಿಂಗೆ ಖಡ್ಗ ಎತ್ತಿ ನೀನು ಸಾಯಿಸ್ತೀನಿ ಅಂದರೂ ಕೂಡ ಅವನು ಹೆದರಲ್ಲ, ಶಾಂತವಾಗಿರ್ತಾನೆ, ಶಾಂತವಾಗಿರ್ತಾನೆ. ಅವನು ಶರಣರು ಸಂತರು ನಿಜವಾದ ಆ ಒಂದು ಜ್ಞಾನಿಗಳು ಯಾವುದು ಕನಸ್ತಾರೆ ಅಂದರೆ ಪರಧನ ಪರಸ್ತ್ರೀ ಅನ್ನುವಂತಹ ಆ ಜೂಬಿಂಗೆ ಅವರು ಅಂಜುತ್ತಾರೆ. ಇದನ್ನು ಅತಿನಿ ಶಿವಯೋಗಿಗಳವರು ಇಂತಹ ವಚನಗಳನ್ನು ಇಲ್ಲಿ ತಾವು ಪಠಣ ಮಾಡ್ತಿರೋದ್ರಿಂದ ಜೀವನದಲ್ಲಿ ನಡೆನುಡಿಗಳಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿದ್ರು, ಅವ್ರಿಗೆ ಯಾಕಿಂತ ಎಲ್ಲ ಧೈರ್ಯ ಸ್ಥೈರ್ಯ ಬಂದವು ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೋಬೇಕಾಗ್ತದೆ. ಶ್ರೀ ಶಿವಯೋಗಿಗಳವರು ಆ ಒಂದು ಯೋಗ ಮಂಟಪದಿಂದ ಹೊರಗೆ ಬರಬೇಕಾದ್ರೆ ಒಬ್ಬ ಸೇವಕನನ್ನು ಕರೆದರು. ಏ ಬೇಗ ಬಾರೋ, ಇಲ್ಲೊಂದು ಚೋಳಿದೆ, ಕಸ್ಮರ್ಗಿ ತಗೊಂಬ ಕಸ್ಮರ್ಗಿ ತಗೊಂಬ ಅಂತ ಹೇಳಿದರು. ಆವಾಗ ಆ ಸೇವಕ ಅವಸರದಿಂದ ಒಂದು ಕಸ್ಬರ್ಗೆಯನ್ನು ತೆಗೆದುಕೊಂಡು ಬರ್ತಾನೆ. ಆ ಯೋಗ ಮಂಟಪದ ಮುಂದೆ ಒಂದು ರೂಪಾಯಿ ಇರ್ತದೆ ಅಲ್ಲಿ. ಆವಾಗ ಅದನ್ನು ತೋರಿಸಿ ಯೋಗಾನಂದದಿಂದ ನಗ್ತಾರೆ, ತಗೊಳ್ಳೋ ಅಲ್ಲಿ ಚೋಳಿದೆ ನೋಡು, ಇದನ್ನು ತೆಗೆದುಕೊಂಡು ಹೋಗು ಅಂತ ಅಪ್ಪಣೆ ಮಾಡ್ತಾರೆ. ಅಂದರೆ ಇಲ್ಲಿ ತನ್ನದಲ್ಲದ ಆ ಒಂದು ಪರಧನವನ್ನು ಯಾವ ರೀತಿ ಶಿವಯೋಗಿಗಳವರು ನೋಡ್ತಾ ಇದ್ರು ಅನ್ನುವಂಥದ್ದು. ಒಬ್ಬ ಭಕ್ತ ಯಾವಾಗಲೂ ಅಲ್ಲಿ ಒಂದು ಬಂದು ಹೊಸ್ತಿಲ ಮೇಲೆ ಒಂದು 200 ರೂಪಾಯಿಗಳನ್ನು ಇಟ್ಟು ಹೋಗ್ತಾನೆ. ಹೋದಾಗ ಮತ್ತಾರಾದರೂ ಈಗಿನ ಒಂದು ದುಡ್ಡು ಅಂದರೆ ಬೇಗ ತೆಗೆದುಕೊಂಡು ಸೇವಕನಿಗಾಗಿ ಅದನ್ನ ಎತ್ತಿಡು ಏನಾದರೂ ಹೇಳ್ಬೋದಿತ್ತು. ಆದರೆ ಅದೇ ಸಮಯದಲ್ಲಿ ಒಬ್ಬ ಬಡವ ಬಂದು, ಮಗಳ ಮದುವೆ ಇದೆ ಸ್ವಾಮೀಜಿ, ತುಂಬ ಕಷ್ಟ ಇದೆ ಅಂದಾಗ, ತಗೊಳಪ್ಪ ಅಲ್ಲಿ 200 ರೂಪಾಯಿ ಇದೆ ನೋಡು, ತೆಗೆದುಕೊಂಡು ಹೋಗು ಅಂತ ಶಿವಯೋಗಿಗಳು ಹೇಳಿದಾಗ ಅಲ್ಲಿ ಹೇಳ್ತಾರೆ, ಯಾರೋ ಇದ್ದವರು ಕೊಡ್ತಾರೆ, ಇಲ್ಲದವ್ರು ಒಯ್ತಾರೆ. ಅಂದರೆ ನನ್ನದೇನೂ ಇಲ್ಲ ಎನ್ನುವಂತಹ ಆ ಒಂದು ಮನೋಭಾವ ಏನಿದೆಯಲ್ಲ, ಇದ್ದಂಥನ್ನು ಬಂದಿಟ್ಟ, ಇಲ್ಲದವನು ತೆಗೆದುಕೊಂಡು ಹೋದ, ಅದು ನನ್ನದಲ್ಲ. ಭಕ್ತ ಗುರುಗಳಿಗೆ ಅಂತ ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡದೆ ಅಲ್ಲಿದಲ್ಲಿಯೇ ಕೊಡುವಂತಹ ಈ ಒಂದು ತತ್ವ ಏನಿದೆಯಲ್ಲ, ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಆ ಒಂದು ಸಂಸ್ಕಾರ ಏನಾದರೂ ನಮ್ಮ ಮನಸ್ಸಿಗೆ ಬರಬೇಕಾದ್ರೆ ವಚನ ಸಾಹಿತ್ಯದ ಈ ಒಂದು ಚಿಂತನೆಗಳು ಬೇಕೇ ಬೇಕಾಗ್ತವೆ. ಅದಕ್ಕೆ ಇಲ್ಲಿ ಯೋಗ ಮಂಟಪದಲ್ಲಿ ಶಿವಯೋಗಿಗಳವರು 20 ವರ್ಷ ಸಂಚಾರ ಮಾಡಿ ಕೊನೆಗೆ ಈ ಒಂದು ಅತಿನಿ ಗಚ್ಚಿನ ಮಠದಲ್ಲಿ ಇರಬೇಕಾದ್ರೆ ಪ್ರತಿದಿನ ಅವರ ದಿನಚರಿ ಯಾವ ರೀತಿ ಇತ್ತು ಅಂದರೆ, ಪ್ರತಿದಿನ 4 ಗಂಟೆಗೆ ಏಳೋದು, ಪ್ರತಿ ದಿನವೂ ಕೂಡ 4 ಗಂಟೆಗೆ ಏಳೋದು,
ಆ ಪತ್ರೆ ಪುಷ್ಪಗಳನ್ನು ಎತ್ತುಕೊಂಡು ಬರೋದು, ತಾವೇ ಮಾಡೋದು. ಯಾಕಂದರೆ ಯೋಗ ಮಂಟಪದ ಸುತ್ತಲೂ ಕಸಗಳನ್ನು ಗುಡಿಸುವುದು, ಪೂಜಾ ಸಾಮಗ್ರಿಗಳನ್ನು ತೊಳೆದಿಡುವುದು, ತಮ್ಮ ಬಟ್ಟೆಗಳನ್ನೇ ತಾವೇ ಒಗೆದುಕೊಳ್ಳುವುದು, ಇವು ಎಲ್ಲಿವರೆಗೂ ನಡೆದಿತ್ತು ಅಂದರೆ ಲಿಂಗ ಪೂಜೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ತೊಳ್ಕೊಳ್ಳೋದಾಗಲಿ, ತಮ್ಮ ಬಟ್ಟೆ ತಾವು ಒಕ್ಕೊಳ್ಳೋದಾಗಲಿ, ಕಸ ಗುಡಿಸ್ಕೊಳ್ಳೋದಾಗಲಿ, ಇವೆಲ್ಲವೂ ಕೂಡ ತಾವು ಬದುಕಿರುವವರೆಗೂ ಕೂಡ ಶಿವಯೋಗಿಗಳವರು ತಾವೇ ಮಾಡ್ಕೊತಾ ಇದ್ದರು. ಯಾಕೆಂದರೆ 4 ಗಂಟೆಗೆ ಯಾಕೆ ಹೇಳ್ತಿದ್ರು, ಲೇಟಾಗಿ ಹೇಳ್ಬೋದಿತ್ತಲ್ಲ. ನೋಡಿ ಶರಣ ಬಂಧುಗಳೇ, ವಚನ ಸಾಹಿತ್ಯ ನಮ್ಮ ಮನಸ್ಸಿಗೆ ಯಾವ ರೀತಿಯ ಸಂಸ್ಕಾರ ಕೊಡ್ತದೆ ಅಂದರೆ, ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಬಳಿಕ ನಿನ್ನನ್ನಾರು ಬಲ್ಲರು? ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವರ. ಈ ವಚನ ಪಾರಾಯಣ ದಿನನಿತ್ಯ ಶಿವಯೋಗಿಗಳವರು ಮಾಡೋದ್ರಿಂದ ಒಂದು ದಿನ ಕೂಡ ಅಲ್ಲಿ ಸೋಮಾರಿಯಾಗಿ ಮಲಗಲಿಲ್ಲ, ಆಲಸಿ ಇರಲಿಲ್ಲ. ಪ್ರತಿದಿನವೂ ಕೂಡ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು, ಅಗ್ಗವಣಿ ಅಂದರೆ ನೀರು, ಪತ್ರೆ ಪುಷ್ಪ ತಂದು ಲಿಂಗ ಪೂಜೆಗೆ ತಾವೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಕಸ ಗುಡಿಸ್ಕೊಂಡು ಊರು ಹೊರಗಡೆ ಹೋಗಿ ಎಲ್ಲ ಪತ್ರೆ ಪುಷ್ಪ ತೆಗೆದುಕೊಂಡು ಬಂದು ಬಾವಿಗೆ ಹೋಗಿ ಬಟ್ಟೆ ತೊಳ್ಕೊಂಬಂದು ಪೂಜಾ ಸಾಮಗ್ರಿ ತೊಳ್ಕೊಂಬಂದು ಎಲ್ಲ ಕೆಲಸವನ್ನು ಇಷ್ಟೆಲ್ಲ ನಾನೇ ಮಾಡ್ಕೋಬೇಕು ಅನ್ನೋ ಭಾವನೆ. ಯಾರಾದರೂ ಸೇವಕರು ಬಂದರೆ, ಬಾರ್ರಿ ನಾನು ಮಾಡ್ತೀನಿ ಸ್ವಾಮೀಜಿ, ನಾನು ಮಾಡ್ತೀನಿ ಗುರುಗಳೇ ಅಂದರೆ, ಬೇಡಪ್ಪ ಶಿವನು ನನಗೆ ಕೈಕಾಲು ಕೊಟ್ಟಿದ್ದಾನೆ, ಅವುಗಳ ಉಪಯೋಗ ಆಗಬೇಕು ಶಿವನ ಕಾರ್ಯಗಳಿಗೆ ಅಂದು ನಯವಾಗಿ ತಿರಸ್ಕರಿಸ್ತಿದ್ರಂತೆ. ಎಂತಹ ಮನಸ್ಸು, ಇಂತಹ ಮನಸ್ಸು ಬರಬೇಕಾದ್ರೆ ಶರಣರ ವಚನದ ಒಂದು ಪಠಣದಿಂದ ಮನಸ್ಸಿಗೆ ಸಂಸ್ಕಾರ. ಯಾಕೆ ಅಂದರೆ ಇನ್ನೂ ಒಂದು ಯಾಕೆ ಆ ಥರ ಹೇಳ್ತಿದ್ರು ಅಂದರೆ, ಇಲ್ಲಿ ನೋಡ್ರಿ ವಚನ ಓದ್ತಿದ್ರು, ಯಾಕೆಂದರೆ ತನ್ನಾಶ್ರಯದ ರತಿ ಸುಖವ, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮ ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನೆತ್ತ ಬಲ್ಲರು ಕೂಡಲ ಸಂಗಮ ದೇವ. ಇದು ನೋಡ್ರಿ ಅವ್ರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅಂದರೆ, ತಾನುಂಬುವ ರತಿ ಸುಖವನ್ನು, ತಾನುಂಬುವ ಊಟವನ್ನು ಮತ್ತೊಬ್ಬರ ಕೈಲಿ ಏನಾದರೂ ಮಾಡಿಸಿದರೆ ನಿನ್ನ ಹಸಿವು ಹಿಂಗ್ತದ, ನಿನ್ನ ಸುಖ ಸಿಗ್ತದ? ಇಲ್ಲ. ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮ, ನೀನು ಲಿಂಗ್ ಪೂಜೆ ಏನು ಮಾಡ್ಕೊಂತೀಯಲ್ಲ, ಪರಮಾತ್ಮನನ್ನು ಒಲಿಸಲು ಬಂದಂಥ ಪ್ರಸಾದ ಕಾಯ ಅಂತೀಯಲ್ಲ, ಆ ಪ್ರಸಾದ ಕಾಯವನ್ನು ಶಿವನ ಸೇವೆಗೆ ನೀನು ಮುಡಿಪಾಗಿಡೋದು ಬಿಟ್ಟು ಮತ್ತೊಬ್ಬರ ಕೈಯಲ್ಲೇ ಮಾಡಿಸಿದರೆ ಇಂತಹ ಕೆಮ್ಮನೆ ಉಪಚಾರಕ್ಕೆ ಒಲಿಯ ನಮ್ಮ ಕೂಡಲ ಸಂಗಮ ದೇವ. ಈ ವಚನ ಪಾರಾಯಣವನ್ನು ಏನು ಶಿವಯೋಗಿಗಳವರು ನಿತ್ಯ ನಿತ್ಯವೂ ಮಾಡ್ತಾ ಇದ್ರಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಲಿಂಗ ಪೂಜೆಗೆ ಬೇಕಾಗುವಂತಹ ಪರಮಾತ್ಮನನ್ನು ಒಲಿಸುವಂತಹ ಆ ಪೂಜೆ ವೃತ ಅಂದರೆ, ಅವರು ತಾವೇ ತಮ್ಮೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದರು. ಯಾಕೆಂದರೆ ಈ ವಚನವನ್ನು ಓದ್ತಾ ಇದ್ದರು, ಅದಕ್ಕೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸೋಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊತಾ ಇದ್ದರು. ಅಲ್ಲದೆ ಪತ್ರೆ ಪುಷ್ಪಗಳನ್ನು ತಾವೇ ಎತ್ತಿ ತರ್ತಾ ಇದ್ದರು, ತಾವೇ ಎತ್ತಿ ತರ್ತಾ ಇದ್ದರು. ಒಂದೊಂದು ಸಾರಿ ಅದು ಬೇಕು ಅಂತಲೂ ಅಲ್ಲ, ರಾಶಿ ರಾಶಿಯಾಗಿ ತಂದು ಚೆಲ್ತಾನೂ ಇರಲಿಲ್ಲ, ಒಂದಾದರೂ ಪತ್ರೆ ದಳ ಲಿಂಗಕ್ಕೆ ಅರ್ಪಿತ ಆಗಲೇಬೇಕು, ಒಂದು ದಳ ಪತ್ರೆ ಲಿಂಗಯ್ಯಗೆ ಬೇಕು ಅಂದರೆ ಹಿಂಗೆಯೇ ಹೋಗ್ತಾ ಇದ್ದರು 4-5 ಮೈಲಿ ದೂರ ಹೋಗಿ ಒಂದು ಪತ್ರೆ ಸಿಕ್ತು ಅಂದರೆ, ಅಪ್ಪ ಶಿವನಿಗೆ ಪತ್ರೆ ಸಿಕ್ತಲ್ಲ ಅಂಥೇಳಿ ಸಂತೋಷ ಪಡ್ತಿದ್ರಂತೆ. ಏನು ಬಿಡು, ಮೂಡ್ಗಾಳಿ ಇದೆ ಅಂದರೆ ಪತ್ರೆ ಗಿಡನೇ ಎಲ್ಲ ಒಣಗಿ ಹೋಗಿದ್ದವು, ಏನು ಮಾಡೋದು, ಒಂದು ಹೂ ಏರಿಸಿ ಕೈ ಬಿಟ್ಟರಾತು. ಇಂತಹ ಇದ್ದಿಲ್ಲ ಇಲ್ಲಿ. ಏನಪ್ಪ ಅಂದರೆ ಶ್ರದ್ಧಾಭಕ್ತಿ, ಅದು ನಿಷ್ಠಾಭಕ್ತಿ, ಭಕ್ತಿ ಗಟ್ಟಿಗೊಂಡಿತ್ತು. ಲಿಂಗಯ್ಯನಿಗೆ ಒಂದು ದಳನಾದರೂ ಏರಿಸ್ಬೇಕಪ್ಪ, ಅಲಕ್ಷಿ ಮಾಡಬಾರ್ದು ಅನ್ನುವಂತೆ. ಯಾಕೆ ಅದು ಬಂತು ಅಂತಂದರೆ, ಆ ವಿಚಾರ ಯಾಕೆ ಅವ್ರಿಗೆ ಬಂತು ಅಂತಂದರೆ, ಆದಂತೆ ಆಗಲಿ ಮಾದಂತೆ ಮಾಡಲಿ ಎನ್ನಲಾಗದು. ಲಿಂಗ ಪೂಜೆ ಆತು, ಆದಂಗಾತು ಬಿಡು ಮಾದಂಗಾತು ಅಂತ ಮಾಡಂಗಿಲ್ಲ. ನೇಮದಾತಂಗೆ ಚಲಬೇಕಯ್ಯ, ಚಲಬೇಕು. ಯಾವುದು ಹಿಡಿದುದ ಬಿಡಲಾಗದು, ಹುಲಿಗೇರಿಯ ವರದ ಸೋಮನಾಥನ ಮನ ಮುಟ್ಟಿದ ಧೀರನು ಏತಕ್ಕೂ ಸೋಲುವವನಲ್ಲ. ಕಷ್ಟ ಆಗ್ತತಿ, ಸಾಕ್ಬಿಡು, ಇದಿಷ್ಟೇ ಪೂಜೆಗೆ ಇಷ್ಟೇ ಅರ್ಪಿತ ಮಾಡೋಣ ಅನ್ನಂಗಿಲ್ಲ. ಅದಂಗಾತ್ ಹೋದಂಗೆ ಹೊತ್ತು ಅಂತ ಅನ್ನಂಗಿಲ್ಲ. ಇಲ್ಲಿ ಶರಣರ ವಚನ ಕೆಲವೊಂದು ನಿಯಮ ಏನಂದರೆ, ಲಿಂಗ ಪೂಜೆಯ ವೃತವೇ ವೃತ, ಯಾವುದ್ಯಾವುದೋ ವೃತ ಹಿಡಿತಿರ್ಲಿಲ್ಲ, ಯಾವುದೋ ಉಪವಾಸ ವೃತ ಹಿಡಿತಿರ್ಲಿಲ್ಲ. ಶಿವಯೋಗಿಗಳವರು ಲಿಂಗ ಪೂಜೆಯ ವೃತವನ್ನು ಹಿಡಿದು ಒಂದು ದಳನಾದರೂ ಪತ್ರೆ ಅದು ಬೇಕು ಎನ್ನುವುದು ಅಲ್ಲಿ ಶಿವಯೋಗಿಗಳವರ ವಿಚಾರ. ಅದರಿಂದ ಅಲ್ಲಿ ಚಲಬೇಕು ಭಕ್ತಿಯ ಮಾಡುವಲ್ಲಿ
ಛಲ ಎದಕ್ಕೆ ಬೇಕು ಅಂದರೆ ಭಕ್ತಿ ಮಾಡೋದ್ರಾಗ ಛಲ ಮಾಡಿರಿ. ನಾವು ಎದೆದಕ್ಕೆ ಛಲ ಮಾಡ್ತೀವಿ, ನಮ್ಮನ್ನು ನಾವೇ ನಿರೀಕ್ಷಣೆ ಮಾಡ್ಕೋಬೇಕು. ಇಲ್ಲಿ ಛಲ ಬೇಕು, ಭಕ್ತಿಯ ಮಾಡುವಲ್ಲಿ ಹಿಡಿದು ಬಿಡನೆಂಬ ಛಲವಿರಬೇಕು. ನಿತ್ಯ ನಿಯಮವ ಹಿಡಿದು ಬಿಡನೆಂಬ ಛಲವಿರಬೇಕು. ನಮ್ಮ ಅಖಂಡೇಶ್ವರ ಲಿಂಗವ ಕೂಡಿ ಅಗಲಬಾರದೆಂಬ ನಿಷ್ಠೆಯಲ್ಲಿ ಇಲ್ಲಿ ನಿಷ್ಠಾಭಕ್ತಿ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ, ಇಂತಹ ಭಕ್ತಿಯನ್ನು ಒಂದೊಂದೇ ಮೆಟ್ಲು ಹೋದಾಗ ಆ ಪರಮಸುಖವನ್ನು ನಾವು ಅನುಭವಿಸ್ತಾ ಹೋಗ್ತೀವಿ ಹೊರತು ಅಂತಹ ಮನಸ್ಸನ್ನು ಚಂಚಲಗೊಳಿಸುವಂತಹ ವಿಚಾರವನ್ನು ಎಂದೂ ಕೂಡ ಅವರು ಮಾಡಿರಲಿಲ್ಲ. ಇಂತಹ ಲಿಂಗ ಪೂಜೆಯ ನಿಯಮವನ್ನು, ವೃತವನ್ನು ಹಿಡಿಬೇಕೆ ವಿನಃ ಅನ್ಯ ದೈವಗಳ ವೃತಗಳನ್ನು ಹಿಡಿದು ಮಾಡೋದು ನಮ್ಮ ವೃತ ಅಲ್ಲ. ಶರಣ ಬಂಧುಗಳೇ, ಶಿವಯೋಗಿಗಳ ಈ ಮಾರ್ಗದರ್ಶನ ನಮ್ಮ ಜೀವನಕ್ಕೆ ದಾರಿದೀಪ ಆಗಿದೆ. ನಾವು ಕೂಡ ಈ ಒಂದು ಇಂತಹ ಲಿಂಗ ನಿಷ್ಠೆಯ ವೃತಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಎಲ್ಲ ಶರಣ ಬಂಧುಗಳಿಗೆ ಶರಣು, ಶರಣಾರ್ಥಿಗಳು.